ಇದೇ ಸೆಪ್ಟೆಂಬರ್ 6ಕ್ಕೆ ವಿಷ್ಣು ಸರ್ಕಲ್ ಸಿನಿಮಾ ಕರ್ನಾಟಕ ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಇದೆ. ನೀವು ಸಿನಿಮಾನ ನಮ್ಮನ್ನ ಹೊಸ ತಂಡನ ಬೆಳೆಸ್ತೀರಾ, ಬೆಳೆಸಿ ಒಂದು ಒಳ್ಳೆ ಸ್ಥಾನಮಾನಕ್ಕೆ ಕರ್ಕೊಂಡು ಹೋಗ್ತೀರಾ ಅನ್ನೋ ನಂಬಿಕೆ ಇದೆ. ಅದೇ ನಂಬಿಕೆಯಲ್ಲಿ ಸಿನಿಮಾ ಮಾಡಿದ್ದೀವಿ. ನನ್ನ ಈ ಚಿತ್ರಕ್ಕೆ ದುಡಿದಂಥ ಕಲಾವಿದರಾಗಲಿ ತಾಂತ್ರಿಕ ವರ್ಗದವರಾಗಲಿ ಅವ್ರಿಗೆಲ್ಲ ನಾನು ಚಿರಋಣಿಯಾಗಿರ್ತೀನಿ. ಯಾಕೆಂದರೆ ತಂಡದ ಬಗ್ಗೆ ಹೇಳೋಕ್ಕೆ ತುಂಬ ಹೆಮ್ಮೆ ಆಗುತ್ತೆ. ಇಲ್ಲಿ ಯಾರು ದುಡ್ಡು ಕೊಡ್ತಾರೆ, ಕಾಸು ಕೊಡ್ತಾರೆ ಅಂತ ಕೆಲಸ ಮಾಡೋದಕ್ಕಿಂತ ಹೆಚ್ಚಾಗಿ ಒಬ್ಬ ಅಣ್ಣ ತಮ್ಮ ಇಲ್ಲ ಒಬ್ಬ ಸ್ನೇಹಿತರಾಗಿ ಕೆಲಸ ಮಾಡಿಕೊಟ್ರು. ಯಾವ ಥರ ಅಂದರೆ ಅವ್ರು ಯಾವುದೇ ಸಿನಿಮಾ ವರ್ಕ್ ಮಾಡಿದ್ರು ಅದಕ್ಕಿಂತ 2 ಪಟ್ಟು ಜಾಸ್ತಿ ನಮ್ಮ ಟಾರ್ಚರ್ಗಳನ್ನ ತಡ್ಕೊಂಡು ಸಿನಿಮಾ ಮಾಡಿಕೊಂಡಿದ್ದಾರೆ. ಅವ್ರಿಗೆಲ್ಲ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರೊಡ್ಯೂಸರ್ಸ್, ಮ್ಯೂಸಿಕ್ ಡೈರೆಕ್ಟರ್ಸ್, ಕ್ಯಾಮ್ರಾಮ್ಯಾನ್ ಅವರು ಬಂದಿಲ್ಲ ಪಾಪ, ಅವರು ಬೇರೆ ಕಾರಣಾಂತರದಿಂದ ಶೂಟಿಂಗಲ್ಲಿದ್ದಾರೆ ಅದಕ್ಕೆ ಬರೋಕ್ಕಾಗಿಲ್ಲ. ಕೋರಿಯೋಗ್ರಾಫರ್ಸ್, ಎಡಿಟರ್ಸ್, ನಾಯಕ ನಟಿಯರು, ನಾಯಕರು ಮತ್ತು ನಮ್ಮ ಲಿರಿಕ್ ರೈಟ್ರು ಸಿದ್ದು ಕೋಡಿಪರ್ ಎಲ್ಲರೂ ಎಲ್ಲರಿಗೂ ನಾನು ತುಂಬ ಹೃದಯಪೂರ್ವಕ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಹಾಂ ಸರ್, ಸಿನಿಮಾ ವಿಷ್ಣು ಸರ್ಕಲ್, ತುತ್ತು ಅನ್ನ ತಿನ್ನೋಕೆ, ಬೊಗಸೆ ನೀರು ಕುಡಿಯೋಕೆ, ಅದು ಪ್ರತಿಯೊಬ್ಬ ಜೀವನಾಂಶವಾದಂಥ ಸಾರಾಂಶ. ಈ ಟೈಟ್ಲ್ ಇಟ್ಕೊಂಡು ಸಿನಿಮಾ ಮಾಡ್ತಾ ಇದ್ದೀವಿ ಅಂದಾಗ ತುಂಬ ಕೇರ್ಫುಲ್ಲಾಗಿ ಸಿನಿಮಾ ಮಾಡಬೇಕು. ಒಂದು ಒಳ್ಳೆ ಕಥೆನ ಬ್ಲೆಂಡ್ ಮಾಡಿ ಒಂದು ಎಕ್ಸ್ಪೆರಿಮೆಂಟಲ್ ಥರ ಈ ಸಿನಿಮಾ ಮಾಡಿದ್ವಿ. ಈ ಸಿನಿಮಾದಲ್ಲಿ ಕಮರ್ಷಿಯಲ್ ಜೊತೆಗೆ ಒಂದು ಸಾರಾಂಶನೂ ಇದೆ. ನಾನು ಫಸ್ಟು ಸಿನಿಮಾ ಮಾಡಿದ್ದ ಹಾಫ್ ಮೆಟ್ಲು, ಅದರಲ್ಲೂ ಪ್ರೀತಿ ಹುಡುಕಾಟ ಇತ್ತು. ಇದರಲ್ಲಿ ಪ್ರೀತಿ ಹುಡುಕಾಟ ಬೇರೆ ರೀತಿ ತೋರ್ಸೋಕ್ಕೆ ಟ್ರೈ ಮಾಡಿದ್ದೀನಿ. ಯಾಕೆಂದರೆ ಒಬ್ಬ ನಿರ್ದೇಶಕನ ಪ್ರತಿಯೊಂದು ಅಂಶಗಳು ಬೇರೆ ಬೇರೆ ಥರ ಇರುತ್ತೆ, ಅದನ್ನು ಯಾವ ರೀತಿ ತೋರಿಸ್ಬೇಕು ಅನ್ನೋದು ಜಡ್ಜ್ಮೆಂಟ್ ಸಿಗಲ್ಲ. ಈ ಸಿನಿಮಾಗೆ 3 ಜನ ನಾಯಕ ನಟಿಯರು, ಒಬ್ಬ ಹೀರೋ ಮತ್ತು ದತ್ತಣ್ಣ, ಅವ್ರದ್ದೊಂದು ಲವ್ ಸ್ಟೋರಿ, ಟೋಟಲ್ ಒಂದು 4 ಲವ್ ಸ್ಟೋರಿ ಬರುತ್ತೆ ಸಿನಿಮಾದಲ್ಲಿ. 4 ಲವ್ ಸ್ಟೋರಿನ ವಿಷ್ಣು ಸರ್ಕಲ್ ಅಂತ ಕ್ಯಾಪ್ಷನ್ ಇಟ್ಟು ಕ್ಯಾಪ್ಚರ್ ಮಾಡಿದ್ದೀನಿ. ಮಿಕ್ಕಿದ್ದು ನೀವು ಸಿನಿಮಾ ನೋಡಿ 6ನೇ ತಾರೀಕು ನಿಮ್ಮ ಅಭಿಪ್ರಾಯ ತಿಳಿಸ್ತೇನೆ. ಸರ್ ಇದೆ ಸರ್, ನಮ್ಮ ಹತ್ರ ಇದೆ ಸರ್, ಅದನ್ನ ಪ್ಲ್ಯಾನ್ ಇಲ್ಲ ಆ್ಯಕ್ಚುಲಿ. ಎಲ್ಲ ಥಿಯೇಟ್ರ್ ಮುಂದೆ ಇಡ್ಬೋದು. ಆ್ಯಕ್ಚುಲಿ ಬಂದು ನಮ್ಮ ನಿರ್ಮಾಪಕರು ವಿಷ್ಣು ಸರ್ ದೊಡ್ಡ ಫ್ಯಾನು, ಸಿನಿಮಾ ಮಾಡ್ತೀರಾ ಅಂತ ಬಂದಾಗ ಸರ್ ಸಿನಿಮಾ ಮಾಡ್ತೀನಿ, ಒಂದಿಷ್ಟು ಬಜೆಟ್ ಆಗುತ್ತೆ, ಸರಿ ಸರ್ ಮಾಡೋಣ ಅಂದರು. ಸರ್ ಯಾರ ಮೇಲೆ ಸಿನಿಮಾ ಮಾಡಬೇಕು ಅಂತ, ಕತೆ ಹಿಂಗಿದೆ ಸರ್ ಅಂತಂದೆ. ಸರ್ ವಿಷ್ಣು ಸರ್ ಬಗ್ಗೆ ಏನಾರ ಮಾಡ್ಬೋದಲ್ಲ, ಈ ಕತೆಗೆ ವಿಷ್ಣು ಸರ್ದು ಆ್ಯಡ್ ಮಾಡ್ಕೊತೀನಿ, ವಿಷ್ಣು ಸರ್ಕಲ್ ಅಂತ ಸಿನಿಮಾ ಟೈಟ್ಲ್ ಇಡ್ತೀನಿ ಸರ್. ಯಾಕೆಂದರೆ ಒಂದು 5 ಜನ ಸೇರಿ ಒಂದು ಸರ್ಕಲ್ನ ಕಟ್ಟಿರ್ತಾರೆ, ಅದಕ್ಕೆ ವಿಷ್ಣು ಸರ್ಕಲ್. ಏನೇ ಆದರೂ ಡೈಲಿ ಬಂದು ಮಾತುಕತೆ, ಲವ್ವು, ಪ್ರತಿಯೊಂದು ಆ ವಿಷ್ಣು ಸರ್ಕಲಲ್ಲೇ ನಡೆಯೋದ್ರಿಂದ ನಮಗೆ ವಿಷ್ಣು ಸರ್ಕಲ್ ತುಂಬ ಹೆಲ್ಪ್ ಆಗುತ್ತೆ. ಈ ಸ್ಟ್ಯಾಚ್ಯೂ ಏನು ಮಾಡಬೇಕು ಅಂತ ನಮ್ಮ ನಿರ್ಮಾಪಕರೇ ಹೇಳ್ತಾರೆ ಸರ್. ನಮ್ಮ ಆ ಡೈರೆಕ್ಟ್ರು ರಾಘು ಅಂತ ಇದ್ದಾರೆ, ಅವ್ರು ಮಾಡಿದ್ದು ಸರ್. ಆ್ಯಕ್ಚುಲಿ ಅದು 4ನೇ ಸರ್, 3 ಮಾಡಿ 4 ಕ್ಯಾನ್ಸಲ್ ಆಗಿ ಅದಕ್ಕೋಸ್ಕರ ನಮಗೊಂದು 3 ತಿಂಗಳು ಸ್ವಲ್ಪ ಲೇಟ್ ಆಯಿತು. ಯಾಕೆಂದರೆ ನಮಗೆ ಬರ್ತಿರ್ಲಿಲ್ಲ, ಅಂದ್ಕೊಂಡಂಗೆ ಬರ್ತಿರ್ಲಿಲ್ಲ, ಯಾವುದೋ ಬೇರೆ ರೂಪಗಳು ಬರ್ತಿತ್ತು. ಆಮೇಲೆ ಲೇಟಾಗಿ ಮಾಡಿದ್ರು ಸರ್. ಇದೆ ಸರ್, ಇಟ್ಕೊಂಡಿದ್ದೆ ಸರ್. ನಾನು ಅಭಿಮಾನನ ಬಿಲ್ಡಪ್ ಕೊಟ್ಟು ಹೇಳ್ತಾ ಇರಲ್ಲ. ಹೆಂಗೆ ಅಂದರೆ ಈಗ ನಾನು ಅಪ್ಪನ ಅಮ್ಮನ ಇಷ್ಟಪಡ್ತೀನಿ, ಹಂಗಂತ ನನಗೆ ನಮ್ಮಪ್ಪ ಸೂಪರು, ನಮ್ಮಮ್ಮ ಸೂಪರ್ ಅಂತ ಹೇಳ್ಕೊಳ್ತಾ ಹೋಗಲ್ಲ. ಅದು ಲವ್. ಈಗ ನಾನು ಟ್ಯಾಟು ಹಾಕ್ಕೊಂಡು ನಮ್ಮಪ್ಪ ನಮ್ಮಮ್ಮ ಅಂತ ನಾನು ತೋರ್ಸೋಕ್ಕೆ ಹೋಗಲ್ಲ. ಅದು ಅಭಿಮಾನ ಇಲ್ಲಿ ಇರುತ್ತೆ, ಅವ್ರು ಎತ್ತಿರೋ ಋಣ ನಾನು ಇವತ್ತು ಇಲ್ಲಿ ಕೂತಿದ್ದೀನಿ ಅಂದಾಗ ಒಂದು ಅಭಿಮಾನ ಅನ್ನೋದು ಅಷ್ಟೇ ಇಷ್ಟಪಡ್ತೀವಿ. ಅದನ್ನ ಹೇಳ್ಕೋಬೇಕು ಅಂತ ಸಿನಿಮಾಗೆ ಹೋಗಲ್ಲ. ಸರ್ ಇದೆ ಸರ್, ಕೆಲವೊಂದು ಅವರ ಆದರ್ಶಗಳನ್ನ ಇಟ್ಕೊಂಡು ವಿಷ್ಣು ಸರ್ ಅಭಿಮಾನಿ ಯಾಕೆ ಆಗ್ತಾನೆ, ವಿಷ್ಣು ಸರ್ ಅಭಿಮಾನಿ ಆದಮೇಲೆ ಯಾರಿಗೂ ಮೋಸ ಮಾಡಬಾರ್ದು, ಯಾರಿಗೂ ಏನು ಮಾಡಬಾರ್ದು, ಒಂದು ಒಳ್ಳೆತನನ ರೂಢಿಸ್ಕೋಗ್ಬೇಕು. ಒಬ್ಬ ಅಭಿಮಾನಿ ಆದರೆ ಸಾಲದು, ಅಭಿಮಾನ ಅನ್ನೋದನ್ನ ಉಳಿಸ್ಕೊಂಡು ಹೋಗ್ಬೇಕು ಅಂದರೆ ಅವ್ರ ಆದರ್ಶಗಳನ್ನ ನಾವು ಅಳವಡಿಸ್ಕೊಂಡ್ರೆ ಒಂದು ಅದಕ್ಕೊಂದು ಅರ್ಥ ಅಂತ. ಸರ್ ಇರೋದು 3 ಲವ್ ಸ್ಟೋರಿ, ತತ್ತಣ್ಣನೊಂದು ಸರ್. ಲವ್ ಅನ್ನೋದು ಕಮರ್ಷಿಯಲ್ ಎಲಿಮೆಂಟ್ ಸರ್. ಸರ್ ಲವ್ ಈಗ ನನಗೂ ಒಂದು 3-4 ಲವ್ ಆಗಿರುತ್ತೆ, ಅದು ನಾನು ಮಾಡ್ತೀನೋ ಅವ್ರು ಲವ್ ಮಾಡ್ತಾರಾ ಅದಾದಂತ ಲವ್ ಸ್ಟೋರಿ. ನಾನು ಯಾರನ್ನ ಫಸ್ಟ್ ಇಷ್ಟಪಡ್ತೀನಿ ಅದೇನಲ್ಲ ಫಸ್ಟ್ ಆ್ಯಂಡ್ ಲಾಸ್ಟ್ ಲವ್ ಸ್ಟೋರಿ. ಇಲ್ಲ ಎಲ್ಲ ತಗೊತಾಗ್ತಿದ್ದೀನಿ, ಈಗ ಎಲ್ಲ ಸ್ಟಾರ್ಗಳದು ಬೈಟ್ಸ್ಗಳು ತಗೋತಾ ಇದ್ದೀನಿ ಆರ್ಟಿಸ್ಟ್. ಇಲ್ಲ ಸರ್ ಅವ್ರಿಗೆ ಹುಷಾರಿಲ್ಲ, ಕೊಲಂಬಿಯಾ ಏಷ್ಯಾ
ಹಾಸ್ಪಿಟಲ್ ಇದ್ದೀನಿ ಅಂತ ಹೇಳಿದ್ರು ಪಾಪ. ಇಲ್ಲ, ಹನ್ನೊಂದುವರೆಲೂ ಸರ್ ನಾನು ಡ್ರಿಪ್ಸ್ ಹಾಕೊಂಡು ಬರ್ತೀನಿ, ತುಂಬಾ ಕೆಮ್ಮು, ಮಾತಾಡಕ್ ಆಗ್ತಾ ಇಲ್ಲ ಅಂತ ನನ್ನ ಹತ್ರ ಮಾತಾಡಿದ್ರು. ಆ ತರ ನೆಗ್ಲೆಕ್ಟ್ ಮಾಡ್ತಿಲ್ಲ ಪಾಪ, ಅದು ಹೇಳ್ಬೇಕು. ಸರ್ ಗೊತ್ತು ಸರ್, ಅವ್ರ ಪರ್ಮಿಷನ್ ತಗೊಂಡೆ ನಾನು ಪ್ರೆಸ್ ಮೀಟ್ ಹಾಕೊಂಡಿದ್ದೆ ಸರ್. ಪತ್ರಿಕಾ ಮಿತ್ರರು ನಮಸ್ಕಾರ. ವೆರಿ ಸಾರಿ ಪಾಪ, ಅವ್ರಿಗೆ ಗುರುಗೆ ಸಿವಿಯರ್ ವೈರಲ್ ಫೀವರ್ ಬಂದಿದೆ, ಹಾಗಾಗಿ ನಾವು ಅದು ಸ್ವಲ್ಪ ಏನೋ ಡೆಂಗ್ಯೂ ಆಗ್ಬಿಟ್ಟಿದೆ ಅಂತ ಸಸ್ಪೆಕ್ಟ್ ಮಾಡ್ತಾ ಇದೀವಿ. ಸೊ ಹಾಗಾಗಿ ಅವ್ರು ಬಂದಿಲ್ಲ, ಯಾರು ಕೂಡ ಅಪಾರ್ತ ಮಾಡ್ಕೋಬಾರ್ದು, ಇದು ನಮ್ ವಿನಂತಿ. ಎಲ್ಲರಿಗೂ ನಮಸ್ಕಾರ, ಥ್ಯಾಂಕ್ ಯು ಸೋ ಮಚ್ ಇಲ್ಲಿಗೆ ಬಂದಿದ್ದಕ್ಕೆ. ವಿಷ್ಣು ಸರ್ಕಲ್ ಸಿನಿಮಾ ನಾವು ಟ್ರೈಲರ್ ಅಲ್ಲಿ ತೋರಿಸಿದ ಹಾಗೆ ಒಂದು ವಿಷ್ಣುವರ್ಧನ್ ಅವರ ಒಬ್ಬ ಅಭಿಮಾನಿ ಅಲ್ಲಿ ಅವರ ಒಂದು ಆದರ್ಶಗಳನ್ನ ಪಾಲಿಸ್ತಾ ಅವ್ರ ಆದರ್ಶಗಳನ್ನ ಅವರ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ಒಂದು ಇದ್ರೆ ಅಲ್ಲಿ ಒಂದಷ್ಟು ಲವ್ ಸ್ಟೋರಿ ಬರುತ್ತೆ. ನೀವು ಆಗ್ಲೇ ಕೇಳ್ದಂಗೆ ಅವ್ರ ಆದರ್ಶಗಳು ಇಟ್ಕೊಂಡು ಎಷ್ಟೆಷ್ಟು ಲವ್ ಸ್ಟೋರೀಸ್ ಅಂತ ಅದೇ ಅವ್ರಿಗೆ ಹೇಳಕ್ ಗೊತ್ತಾಗ್ಲಿಲ್ಲ ಅನ್ಸುತ್ತೆ. ನಾನು ಹೇಳ್ತೀನಿ, ಯಾವತ್ತೂ ಅಷ್ಟೇ ನೀವು ಒಂದ್ಸತಿ ಲವ್ ಇಸ್ ಫಸ್ಟ್ ಸೈಟ್ ಆಗತ್ತೆ, ಇನ್ನೊಂದ್ಸತಿ ಅವ್ರನ್ನ ಮತ್ತೆ ನೋಡೋದಿಕ್ ಸಿಗದೇ ಇಲ್ಲ, ಮತ್ತೆ ಅವ್ರು ಯಾವತ್ತೋ ಭೇಟಿ ಆದಾಗ ಅವಾಗ ಆಗ್ಲೇ ನಿಮ್ಗೊಂದು ಗರ್ಲ್ ಫ್ರೆಂಡ್ ಇರ್ತಾರೆ. ಸೊ ನಂದು ಕ್ಯಾರೆಕ್ಟರ್ ಬಂದು ಸಿನಿಮಾ ಅಲ್ಲಿ ಒಬ್ಬ ಕರಿಯರ್ ಓರಿಯೆಂಟೆಡ್ ಗೆ ಒಬ್ಳು ಕರಿಯರ್ ಓರಿಯೆಂಟೆಡ್ ಗರ್ಲ್, ಅವಳು ಅವಳ ಪ್ರೀತಿನ ಎಷ್ಟು ಮಟ್ಟಿಗೆ ಉಳಿಸ್ಕೋಬೇಕು, ಉಳಿಸ್ಕೊಳ್ಳೋದ್ರ ಮೂಲಕ ಅವಳ ಪ್ರೀತಿನ ಬಿಟ್ಟು ನನ್ನ ಕರಿಯರ್ ಇಂಪಾರ್ಟೆಂಟ್, ನನ್ನ ಕರಿಯರ್ನ ಫಸ್ಟ್ ನಾನು ಉಳಿಸ್ಕೋತೀನಿ ಆಮೇಲೆ ಮತ್ತೆ ನಾನು ಪ್ರೀತಿ ಮಾಡ್ಬೋದು ಅಂತ ಹುಡ್ಕಾಡ್ಕೊಂಡು ಅವ್ರ ಕರಿಯರ್ ಕಡೆ ಕಾನ್ಸಂಟ್ರೇಟ್ ಮಾಡ್ತಾಳೆ. ಈ ಸಿನಿಮಾದಲ್ಲಿ ರವಿ ಸರ್ ಸಿನಿಮಾಟೋಗ್ರಾಫರ್ ಮಾಡಿ ಡಿ ಒ ಪಿ ಆಗಿದ್ದಾರೆ, ಅವ್ರು ತುಂಬಾ ಚೆನ್ನಾಗಿ ನಮ್ನೆಲ್ಲ ತೋರಿಸಿದ್ದಾರೆ. ಅದಾದ ನಂತರ ಲಕ್ಷ್ಮೀ ದಿನೇಶ್ ಸರ್ ಈ ಆಪರ್ಚುನಿಟಿ ಕೊಟ್ಟಿದ್ದಾರೆ, ಥ್ಯಾಂಕ್ ಯು ಅಂತ ಹೇಳ್ತೀನಿ. ಪ್ರದೀಪ್ ವರ್ಮ ಅವರು ಮ್ಯೂಸಿಕ್ ಮಾಡಿದ್ದಾರೆ, ಅವರು ಕೂಡ ನೀವೆಲ್ಲ ಸಾಂಗ್ಸ್ ಕೇಳಿದ್ರಿ ಅನ್ಸುತ್ತೆ, ನೀವೇ ಹೇಳ್ಬೇಕು ಒಪಿನಿಯನ್ ಹೇಗಿತ್ತು ಅಂತ. ಸೊ ಸೆಪ್ಟೆಂಬರ್ 6 ನಮ್ಮ ಮೂವಿ ರಿಲೀಸ್ ಆಗ್ತಾ ಇದೆ, ದಯವಿಟ್ಟು ಎಲ್ಲರೂ ನಮ್ಗೆ ಸಪೋರ್ಟ್ ಮಾಡಿ, ಯಾಕಂದ್ರೆ ಇದೊಂದು ಹೊಸ ತಂಡ, ಆಗ್ಲೇ ಹೇಳ್ದಂಗೆ ದುಡ್ಡಿಗೋಸ್ಕರ ಆಗ್ಲಿ ವರ್ಕ್ ಮಾಡೋಂತ ತಂಡ ಅಲ್ಲ, ಎಲ್ಲರೂ ಅಷ್ಟೇ ಅವ್ರ ಕೈಲಿ ಏನೇನಾಗುತ್ತೋ ಸಾಧ್ಯವಾಗಿ ಹೆಲ್ಪ್ ಮಾಡಿದ್ದಾರೆ, ಎಲ್ಲ ಮೊದಲಿನಿಂದ ಕೊನೆವರೆಗೂ ಇದ್ದಾರೆ. ನಮ್ಮ ಪ್ರೊಡ್ಯೂಸರ್ ಸರ್ ಕೂಡ ತುಂಬಾ ಒಳ್ಳೆ ಸಪೋರ್ಟ್ ಕೊಟ್ಟಿದ್ದಾರೆ. ನಾವು ಮಡಿಕೇರಿಲಿ ಶೂಟ್ ಮಾಡಿದ್ವಿ, ನನ್ನ ಪೋರ್ಷನ್ಸ್ ಮಡಿಕೇರಿಲಿ ಶೂಟ್ ಆಗಿದ್ದು, ಅಲ್ಲಿ ಒಂದು ಎಷ್ಟು 6-7 ದಿನ ಇದ್ವಿ, ಅಲ್ಲಿ ಏನೂ ತೊಂದರೆ ಆಗದಿರಂಗೆ ನೋಡ್ಕೊಂಡಿದ್ದಾರೆ, ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಈ ಸಿನಿಮಾದಲ್ಲಿ ಎಲ್ಲ ಹೊಸಬ್ರೆ ಇರೋದ್ರಿಂದ ನೀವು ಅಷ್ಟೇ, ನೀವು ಮೀಡಿಯಾದಲ್ಲಿ ಎಲ್ಲಾ ಆರ್ಟಿಸ್ಟ್ ಗಳನ್ನ ನೋಡಿರ್ತೀರಾ, ದಯವಿಟ್ಟು ನಮ್ಮನ್ನ ಸಪೋರ್ಟ್ ಮಾಡಿ, ನಿಮ್ಗೆ ಇಷ್ಟ ಆದ್ರೆ ಸಿನಿಮಾ ನೋಡಿ ಎಲ್ಲರಿಗೂ ಹೇಳಿ ತಿಳಿಸಿ ನಮ್ಮನ್ನ ಪ್ರಮೋಟ್ ಮಾಡಿ ಅಂತ ಕೇಳ್ಕೊಂತೀನಿ, ಥ್ಯಾಂಕ್ ಯು ಸೋ ಮಚ್ ಸರ್. ದಯವಿಟ್ಟು ನಾನು ಪ್ರತಿಯೊಂದು ಪ್ರೆಸ್ ಮೀಟ್ ಅಲ್ಲೂ ನಿಮ್ಗೆ ಹೇಳ್ತಾ ಇರ್ತೀನಿ ನನ್ನ ಹೆಸರು, ಆದ್ರೂ ಕೂಡ ಕರೆಕ್ಟ್ ಆಗಿ ಬರ್ತಾ ಇಲ್ಲ, ಪೇಪರ್ ಅಲ್ಲಿ ಆಗ್ಲಿ ಅಲ್ಲಿ ಇಲ್ಲಿ ನೋಡ್ತಾ ಇರ್ತೀನಿ ಸಮಿತಾ ಸಮಂತ ಏನೇನೋ ಹೆಸರು ಬರುತ್ತೆ. ಸೊ ದಯವಿಟ್ಟು ಸಂಹಿತಾ ವಿನ್ಯ ಅಂತ ಹೇಳ್ಬಿಟ್ಟು ಒಂದು ಕರೆಕ್ಷನ್ ಮಾಡ್ಕೊಳ್ಳಿ ಸರ್, ಥ್ಯಾಂಕ್ ಯು. ಇವತ್ತು ಗುರು ಸರ್ ಬಂದಿಲ್ಲ, ಅದೊಂದು ಬೇಜಾರಾಗ್ತಿದೆ, ಅವ್ರು ಇರ್ಬೇಕಿತ್ತು, ಅವ್ರನ್ನ ಬಿಟ್ಟು ನಾವಿಲ್ಲಿ ಮಾತಾಡ್ತಾ ಇದ್ದೀವಿ. ಸೊ ನೀವೇ ನೋಡಿದ್ರಿ ಟ್ರೈಲರ್ ಹೇಗಿದೆ ಅಂತ ಹೇಳಿ, ಸಾಂಗ್ಸ್ ಹೇಗಿದೆ ಅಂತ ನೋಡಿದ್ರಿ, ನಿಮ್ಮ ಅಭಿಪ್ರಾಯಗಳು ಹೇಳಬೇಕು ಹೇಗಿದೆ ಅಂತ. ಫಸ್ಟ್ ಆಫ್ ಆಲ್ ಈ ಮೂವಿಗೆ ನನಗೆ ಚಾನ್ಸ್ ಕೊಟ್ಟಂತಹ ಡೈರೆಕ್ಟರ್ಗೆ ಥ್ಯಾಂಕ್ಸ್ ಹೇಳ್ತೀನಿ, ಹಾಗೆ ಪ್ರೊಡ್ಯೂಸರ್ ಕೂಡ ತುಂಬ ಸಪೋರ್ಟ್ ಮಾಡಿದ್ದಾರೆ. ಸೊ ಇದುವರೆಗೂ ನಾನು ಮಾಡಿರೋಂಥ ಪ್ರತಿಯೊಂದು ಮೂವಿಗಳಲ್ಲೂ ನಿಮ್ಗೆ ಗೊತ್ತಿರೋ ಹಾಗೆ ಪಾತ್ರಗಳು ಬೇರೆ ಥರ ಇದೆ, ಹಳ್ಳಿ ಹುಡುಗಿ ಪಾತ್ರ, ವಿಧವೆ ಪಾತ್ರ, ಬಂಜೆ ಪಾತ್ರ, ಸೊ ಈ ಥರ ಒಂದು ರೋಲಲ್ಲಿ ಕಾಣಿಸ್ಕೊಂಡಿದ್ದೀನಿ ಈ ಒಂದು ಮೂವಿನಲ್ಲಿ. ವಿಷ್ಣು ಸರ್ಕಲ್ ಮೂವಿನಲ್ಲಿ ನೀವೇ ನೋಡಿರೋ ಹಾಗೆ ಸ್ವಲ್ಪ ಡಿಫ್ರೆಂಟ್ ಲುಕ್ಕಲ್ಲಿ ಕಾಣಿಸ್ಕೊಂಡಿದ್ದೀನಿ, ನನ್ನ ಅಷ್ಟು ಮುದ್ದಾಗಿ ತೋರಿಸಿದ್ದಾರೆ ನಮ್ಮ ಕ್ಯಾಮ್ರಾಮನ್ ರವಿ ಸರ್, ಅವರಿಲ್ಲ ಇವತ್ತು ಬಂದಿಲ್ಲ, ಅವ್ರಿಗೂ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಕಾಸ್ಟ್ಯೂಮ್ಸಲ್ಲೂ ಕೂಡ ಸಿಟಿ ಬಿಸ್ಪೋಕ್ ನವೀನ್ ಕುಮಾರ್ ತುಂಬ ಅದ್ಭುತವಾಗಿ ನನಗೆ ಕಾಸ್ಟ್ಯೂಮ್ ಮಾಡಿದ್ದಾರೆ, ಸೊ ಥ್ಯಾಂಕ್ ಯು ಸೋ ಮಚ್. ಇಡೀ ತಂಡ ಕೂಡ ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ದಾರೆ ಅಂತ ಅಂದರೆ ಒಂದು ಫ್ಯಾಮಿಲಿ ಥರ ಇತ್ತು. ಸೊ ತುಂಬ ಖುಷಿ ಆಯಿತು ಈ ಒಂದು ಟೀಮಲ್ಲಿ ವರ್ಕ್ ಮಾಡಿದ್ದಕ್ಕೆ, ಮತ್ತೆ ಇವ್ರ ಜೊತೆ ವರ್ಕ್ ಮಾಡಬೇಕು ಅನ್ನೋದು ನನಗೆ ತುಂಬ ಆಸೆ ಇದೆ, ಸೊ ಮಾಡ್ತೀನಿ ಅನ್ನೋ ನಂಬಿಕೆ ಕೂಡ ಇದೆ. ಸೊ ಹೋಲ್ ಟೀಮ್ ಥ್ಯಾಂಕ್ ಯು ಸೋ ಮಚ್. ಹಾಗೆ ಇದೇ ಶುಕ್ರವಾರ ರಿಲೀಸ್ ಆಗ್ತಾ ಇರೋಂಥ ಮೂವಿ ವಿಷ್ಣು ಸರ್ಕಲ್, ದಯವಿಟ್ಟು ಎಲ್ಲ ಸಪೋರ್ಟ್ ಮಾಡಿ, ಮೇಯ್ನ್ ಆಗಿ ನಿಮ್ಮ ಸಪೋರ್ಟ್ ಬೇಕು, ಸೊ ಚೆನ್ನಾಗಿ ಪಬ್ಲಿಸಿಟಿ ಮಾಡಿ ಅಂತ ಕೇಳ್ಕೊಳ್ತೀನಿ, ಥ್ಯಾಂಕ್ ಯು.
ಸರಿ, ಈ ಮೂವಿನಲ್ಲಿ ನನ್ನ ರೋಲ್ ಬಂದು ಒಂದು ಜಾಬ್ ಸರ್ಚ್ ಮಾಡ್ತಾ ಇರ್ತೀನಿ. ಸೊ ಆ ಟೈಮಲ್ಲಿ ಯಾವ ರೀತಿಯಾಗಿ ಪ್ರೇಮ ಕಥೆ ಶುರುವಾಗುತ್ತೆ ಅನ್ನೋದೊಂದು.